கேமராப்பா பிளாக் மாட்டி செயல்பட்டு வரா. ಇವತ್ತು ನಾವು ಒಂದು ವ್ಲಾಗ್ ಮಾಡ್ತಿದ್ದೀವಿ ಅಂದ್ರೆ ನನ್ನ ಒಬ್ಬನೇ ಮತ್ತೆ ನನ್ನ ತಮ್ಮ ಬರ್ತಿದ್ದೀವಿ ವ್ಲಾಗಲ್ಲಿ. ಈ ವ್ಲಾಗ್ ಹೆಸರು ಬಂದು ರಾಮನಗರಕ್ಕೆ ಹೋಗೋದು ಅಂದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗೋದು. ಬೆಂಗಳೂರು ಟು ರಾಮನಗರ ಟ್ರಾವೆಲ್ ಡಿಸ್ಟೆನ್ಸ್ ಬಂದು 44 to 50 kilometers. ಇದನ್ನು ನಾವು ಒಂದು 1.5-2 hours ಕವರ್ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋದ್ರೆ ನಾವು 1 hour ಹೋಗ್ಬೋದು. ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ 1.5 hour ಆಗುತ್ತೆ. ಇವಾಗ ನಮ್ಮ ಪಪ್ಪ ಏನೋ ತಗೊಳಕ್ ಹೋಗಿದ್ದಾರೆ, ಬರ್ತಾರೆ, ಅದಕ್ಕೆ ನಾವು ನಿಲ್ಸಿದೀವಿ. ಇವಾಗ ನನ್ನ ತಮ್ಮ ನೋಡಿ ಅಪ್ಪ 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 ಪಾರ್ಸೆಲ್ ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟು ನಿಮ್ಮ ಮಹಾವಿತ್ತಿ ಮುಂಟಾನಿ ಏನು ಕುಯಿ ಐಫೈ ಹೊಡಿಯ ಹೋಯ್ ಐಫೈ ಅದು ಐಫೈ ಹೆಂಗ್ ಹೊಡಿಯೋದಿಲ್ಲ ಹೋಯ್ತು ಐಫೈ ಹೊಡಿಯ ಆಯ್ತು ನಾವು ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಹೆಂಗ್ ಟೈಮ್ ಪಾಸ್ ಮಾಡ್ತೀವಿ ನೋಡಿ. ಟ್ರಾಫಿಕ್ ಇತ್ತು, ಅದಕ್ಕೆ ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಇವಾಗ ನಾವು ಇನ್ ಸ್ವಲ್ಪ ಹೊತ್ತರಲ್ಲಿ ರಾಜರಾಜೇಶ್ವರಿ ಮಾಲ್ಗೆ ಹೋಗ್ತಿದ್ದೀವಿ, ಅಂದ್ರೆ ಗೋಪಾಲನ ಆರ್ಕೇಡ್ಗೆ ಹೋಗ್ತಿದ್ದೀವಿ. ಇಲ್ಲಿ ಹೋದ್ರೆ ನಂಗೆ ತುಂಬ ಇಷ್ಟ, ಈ ಜಾಗ ಅಂದ್ರೆ ನಂಗೆ ತುಂಬ ಇಷ್ಟ, ನನ್ನ ಫೇವ್ರೇಟು. ಇಲ್ಲೆಲ್ಲ ನಾನು ಎಷ್ಟೊಂದು ಗೇಮ್ಸ್ ಆಡ್ತೀನಿ. ಗೋಪಾಲನ ಆರ್ಕೇಡು. ಇವಾಗ ನನ್ನ ತಮ್ಮ ಪುಣ್ಯಕೋಟಿ ಸಾಂಗ್ ಕೇಳ್ತಾವನೆ, ಅವ್ನ ಪುಣ್ಯಕೋಟಿ ಅಂದ್ರೆ ತುಂಬ ಇಷ್ಟ. ಇವಾಗ ನನ್ನ ತಮ್ಮ ಕಚ್ಚಾ ಬಾದಾಮ್ ರೀಲ್ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದ, ಅದಕ್ಕೆ ನಾವು ಮಾಡಿರೋದೇ ತೋರಿಸ್ತಿದ್ವಿ ಅವನಿಗೆ. ಮೋಯ್ತಿದ್ವಿ ಅಂಪ ಅವನಿಗೆ. ತುಂಬಾ ನಿದ್ದೆ ಬರ್ತಿದೆ ಅಂತ ನಾನು ಮಲ್ಕೊಳ್ಳೇ ಇಲ್ಲ. ಆಕ್ಚುಲಿ ನಾನು ಸುಮ್ಮನೆ ಕಣ್ಣು ಮುಚ್ಚಿದ್ದೆ ಸ್ವಲ್ಪ. ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ತಲುಪಿದ್ವಿ. ನಾವು 6 ಗಂಟೆಗೆ ಬಿಟ್ಟಿದ್ದು, ಕರೆಕ್ಟಾಗಿ 8 ಗಂಟೆಗೆ ನಾವು ರೀಚ್ ಆದ್ವಿ. ಎಂತಕ್ಕೆ ಇಷ್ಟೊಂದು ಲೇಟ್ ಆಯಿತು ಅಂದರೆ ಟ್ರಾಫಿಕ್ಕಿಂದ. ನಾನು ಇನ್ನೊಂದು ದಿನ ಒಂದು ಬ್ಲಾಗ್ ಮಾಡಿ ತೋರಿಸ್ತೀನಿ ನಮ್ಮ ಅಜ್ಜಿ ಮನೆ. ಇಷ್ಟ ಆಗುತ್ತೆ.
ಇನ್ಸ್ಪಿರೇಷನ್ ಬಾಯ್.